ನಮಸ್ಕಾರ ರೀ, ನನ್ನ ಹೆಸರು ಮಾಂಚೇಶ್ ವಿ ಕೂಡಲ್. ನಾನು ಬೈಪ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಚಿಕ್ಕಪ್ಪ ಕ್ಲಸ್ಟರ್ ಸರ್ವಾಂಗೀಣ ವಿಕಾಸ ಯೋಜನೆಯಲ್ಲಿ ಕ್ಷೇತ್ರಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನೋಡ್ರಿ, ಈ ಥರ ತಿಪ್ಪಿ ಗುಂಡಿ ರಾಶಿ ಹಾಕಿ ಗೊಬ್ಬರವನ್ನು ಮಾಡ್ಕೊತಾರೆ ಸಾಮಾನ್ಯವಾಗಿ ರೈತರು. ಈ ಗೊಬ್ಬರವನ್ನು ತಯಾರಾಗಲು 6 ತಿಂಗಳಿಂದ 1 ವರ್ಷದವರೆಗೆ ಬೇಕಾಗ್ತತಿ. ಅದೇ ಥರವಾಗಿ ಸಾಮಾನ್ಯವಾಗಿ ನಾವು ಗೊಬ್ಬರ ಲಘು ಬೇಗನೆ ಬೇಕಂದ್ರೆ ಇನ್ನೊಂದು ವಿಧಾನ ಐತಿ. ಆ ವಿಧಾನ ಅಂದರೆ ಎರೆಹುಳು ಗೊಬ್ಬರ. ಅದೇ ಥರವಾಗಿ ಅದಕ್ಕೂ ಒಂದು ವಿಧಾನ ಐತಿ. ಎರೆಹುಳು ಗೊಬ್ಬರವನ್ನು ಯಾವ ರೀತಿ ಮಾಡಬೇಕು, ಅದಕ್ಕೆ ಯಾವ ರೀತಿ ತಂಪಿರಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ಎರೆಹುಳು ತೊಟ್ಟಿ ಮಾಡುವುದ್ರ ಮುಖಾಂತರ ನಮ್ಮ ಮುಗುಳಿಹಾಳದ ರೈತರು ತಿಳಿಸಿಕೊಡ್ತಾರ, ನೋಡೋಣ. ನೋಡ್ರಿ ಅಮ್ಮರ, ನಮ್ಮ ರೈತರಿಗೆ ನಿಮ್ದೊಂದು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ. ನಮಸ್ಕಾರ ರೀ. ಹ್ಞೂ, ನಮಸ್ಕಾರ ರೀ. ಹ್ಞೂ ರೀ, ನನ್ನ ಹೆಸರೇ ಕಾಶೇರಿ. ನಮ್ಮ ಯಜಮಾನ್ ಹೆಸರು ರೀ ಚೆನ್ನಪ್ಪ ರೀ. ಅಕ್ಕಿ ಸಾಗರ್ ರೀ, ಸಾಕಿನ ಉಗಾಡ್ರಿ. ಹ್ಞೂ, ನಿಮ್ದು ಜಮೀನು ಎಷ್ಟೈತೆ ರೀ ಅಮ್ಮಾರ? 9 ಎಕರೆ ಐತಿ. 9 ಎಕರೆ. ಏನೇನು ಹತ್ಕೊಂಡ್ರಿ ನಮ್ಮ ಯೋಜನೆಯಿಂದ? ಗಿಡಗಳು ಏನನ್ರಿ, ಚಿಕ್ಕ ಅನ್ರಿ, ಇಂಥವು ಇದ್ರಿ ಇವ್ರಿ ಹಚ್ಕೊಂಡ್ರಿ. ಹಚ್ಕೊಂಡ್ರಿ? ಎಷ್ಟು ಗಿಡ ಹಚ್ಕೊಂಡ್ರಿ? 30 ಗಿಡ ಹಚ್ಕೊಂಡ್ರಿ. 40 ಗಿಡ ರೀ. 20 ಚಿಕ್ಕು, 20 ಮಾವು. ನಿಮ್ಮ ಮನ್ಯಾಗ ದನಗಳು ಎಷ್ಟು ಅದಾವ ರೀ? 2 ಎತ್ತದಾವ್ರಿ, 2 ಎಮ್ಮೆ ಅದಾವ ರೀ, 1 ಆಡೈತ್ರಿ. ಈಗ ನೋಡ್ರಿ ಅಮ್ಮರ, ನೀವು ಮೊದ್ಲೇಕ್ ಯಾವ ತರ ಗೊಬ್ಬರ ಮಾಡ್ತಿದ್ರಿ ಅದನ್ನೊಂದ್ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ಕೊಡ್ರಿ. ನೋಡ್ರಿ, ಈಗ ನಾವು ಹಿಂಗ ಸಿರಿ ಸಪ್ಡಿ ಮಾಡ್ಕೊತಿದ್ರಿ. ಮೊದ್ಲೇಕ್ ಯಾವ ತರ ಗೊಬ್ಬರ ಮಾಡ್ಕೊಂತಿದ್ರಿ ಈ ಯೋಜನೆಯಿಂದ ಬರಕಿಂತ ಮೊದ್ಲೇಕ? ಮೊದ್ಲೇಕ್ ರೀ ಹೆಂಡಿ ಗೊಬ್ಬರನ ಮಾಡ್ಕೊತಿದ್ದೀರಿ ನಾವು. ಅಂದ್ರ ನೀವು ತೋಟ ಈಗ ಗುಂಡಿ ತೋಡಿ ಗುಂಡಿಯಾಗ ಸಪ್ಪಿ ಗಿಪ್ಪಿ ಹಾಕಿ ಆ ತರ ಗೊಬ್ಬರ ಮಾಡ್ಕೊಂತಿದ್ರಿ. ಈಗ ನಮ್ಮ ಯೋಜನೆಯಿಂದ ಏನ್ ಮಾಡಿದ್ರಿ, ಈಗ ಎರೆಹುಳು ಗೊಬ್ಬರ ಮಾಡ್ಕೊಳಕತ್ತೀರಿ. ಈಗ ನೋಡ್ರಿ, ಇದು ಎರೆಹುಳು ತೊಟ್ಟಿ ನಿರ್ಮಾಣದ ಹಂತ ಇದು. ಇದು ತೊಟ್ಟಿಯನ್ನು ಯಾವ ರೀತಿ ಕಟ್ಕೋಬೇಕು, ಇಲ್ಲಿ ಒಬ್ಬರು ರೈತರು ಕಟ್ಕೊಂಡಾಗತ್ತಾರ, ಅದನ್ನು ಒಂದೊಂದಾಗಿ ನಾವು ವಿವರವಾಗಿ ತಿಳಿಸಿಕೊಡ್ತೇನೆ. ಮೊದಲು ಪರ್ಶಿಕಲ್ಲು ಹುಗಿಲಿಕ್ಕೆ ಸಾಲು ಗುರುತು ಮಾಡಬೇಕ್ರಿ. 10 ಅಡಿ ಉದ್ದದ್ದು 3 ಸಾಲು, 6 ಅಡಿ ಅಗಲದ್ದು 2 ಸಾಲು. ಗುರುತು ಮಾಡಿದ ಸಾಲಿನಲ್ಲಿ 3 ಇಂಚು ಮಣ್ಣು ಅಡ್ಡಿ ತೆಗೆಯಬೇಕು. ಮಣ್ಣು ತೆಗೆದ ಸಾಲುಗಳಲ್ಲಿ ಪರ್ಶಿ ಕಲ್ಲುಗಳನ್ನು ಕೂರಿಸಬೇಕು. ಈಗ ಎರೆಹುಳು ತೊಟ್ಟಿಯನ್ನು ಕಟ್ಕೋಬೇಕಂದ್ರೆ ಮೊದ್ಲೇಕ ಪರ್ಶಿ ಕಲ್ಲನ್ನು ಹಾಕಿ ಕಟ್ಕೊತಾರ. ಆ ಪರ್ಶಿ ಕಲ್ಲನ್ನು ಹಾಕಿ ಕಟ್ಕೋಬೇಕಾದ್ರೆ ಉದ್ದ ಎಷ್ಟು ಅಗಲ ಎಷ್ಟು? ಈಗ ಉದ್ದ ನೋಡ್ರಿ, 10 ಫೂಟ್ ಉದ್ದ, 6 ಫೂಟ್ ಅಗಲ. ಈಗ ನೋಡ್ರಿ, 10 ಫೂಟಿನ ಏನೈತಿ, ಇಲ್ಲಿ 3 ಸಾಲು ಅವು. 3 ಇವು ಬಂದು ಬಂದ್ರೆ ಒಂದೊಂದು ಇದಕ್ಕೆ 5 ಕಲ್ಲು ಕುತ್ಕೊಂತು, ಅಂದ್ರೆ 2 2.5 ಇವು ಪರ್ಶಿ ಕಲ್ಲು. ಇವು 1 2 3 ಒಟ್ಟು ಎಷ್ಟು, 15 ಕಲ್ಲು ಬೇಕಾಗ್ತವೆ 10 ಫೂಟ್ ಉದ್ದಿಗೆ. ಈಗ ನೋಡ್ರಿ ಅಗಲ, ಈಗ ಪರ್ಶಿ ಕಲ್ಲು ಎಷ್ಟು, 3 ಹಾಕು ಅಗಲ ಅಂದ್ರೆ 6 ಫೂಟ್ ಉದ್ದಿಗೆ 3 ಪರ್ಶಿ ಕಲ್ಲು ಹಾಕು, ಇತ್ಲ 3 ಕಲ್ಲು ಅತ್ಲ 3 ಕಲ್ಲು. ಈಗ ನೋಡ್ರಿ, ಒಂದು ಎರೆಹುಳು ತೊಟ್ಟಿಯನ್ನು ನಿರ್ಮಾಣ ಮಾಡಬೇಕಂದ್ರೆ ಎಷ್ಟು ಪರ್ಶಿ ಕಲ್ಲು ಹೊಕ್ಕವ ಅಂದ್ರೆ 21 ಪರ್ಶಿ ಕಲ್ಲು ಬೇಕ್ರಿ. ಈಗ ನೋಡ್ರಿ, ಎರೆಹುಳು ತೊಟ್ಟಿ ನಿರ್ಮಾಣ ಆಯ್ತು, ಇದಕ್ಕೆ ಮುಂದೆ ಏನೇನು ಹಾಕ್ಬೇಕು ಅನ್ನೋದು ನಾವು ತಿಳಿಸ್ಕೊಡ್ತೀವಿ. ಇದಕ್ಕೆ ಏನ್ರಿ ಅಂದ್ರೆ ಇದು ಸಪ್ಪಿ, ಇವು ರೌದಿ, ಇದು ಮತ್ತು ದನಗಳು ಬಿಟ್ಟಂಥ ಮೇವು, ಅದನ್ನೆಲ್ಲ ಹಾಕಿ ತುಂಬಿಸ್ಬೇಕು. ಅದನ್ನು ಯಾವ ಥರ ತುಂಬಿಸ್ಬೇಕಂದ್ರೆ ಈಗ ತಿಪ್ಪಿಯಾಗ ನೀವು ಹಾಕ್ತಿರಲ್ಲ ಆ ಥರ ಅಲ್ಲ, ಈಗ ತಿಪ್ಪಿ ಗುಂಡಿಯಾಗ ನೀವು ಯಾವ ಥರ ಹೆಂಗೆ ಒಯ್ದು ಒಗಿತಿರಲ್ಲ ಆ ಥರ ಇಲ್ಲ, ಇದಕ್ಕೂ ಒಂದು ಕ್ರಮಬದ್ಧವಾಗಿ ಹಾಕ್ಬೇಕು. ಅಂದರೆ ಎರೆಹುಳಕ್ಕೆ ಯಾ ಇದು ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ.
ಇದು ತಟ್ಟಿ ತಯಾರಾತ್ ರೀ, ಇದಕ್ಕೆ ಏನೇನು ಹಾಕೋದು ಹೇಳ್ರಿ ನಮ್ಗೆ? ಇದಕ್ಕೆ ನೋಡ್ರಿ ಅಮ್ಮರ, ಈಗ ತಟ್ಟು ಎರವಳು ತೊಟ್ಟೆಕ್ರಿ ತಯಾರಾತು. ಈಗ ಏನು ಮಾಡಬೇಕು, ಮೊದ್ಲೇಕೆ ಯಾವ ಲಘು ಕೊಳಿ ಕೊಳೆಯಂಗಲ್ಲ ಅಂಥ ವಸ್ತುಗಳನ್ನ ಮೊದ್ಲೇಕೆ ಹಾಕ್ಬೇಕು. ಅಂದ್ರೆ ಇವು ರೌದಿ ಗೊಂಜಾಳ ಸಿಪ್ಪಿ, ಇದನ್ನೇನು ಮಾಡ್ಬೇಕು ಈಗ ಹಾಕು ರೀ. ಈಗ ಹಾಕ್ರಿ ಅದನ್ನ. ಹಾಕಿದಾಗ ಆಮೇಲೆ ಒಂಥರ ಏನೈತಿ ಸೊಪ್ಪಿ, ಆಮೇಲೆ ಒಂಥರ ಸಗಣಿ ಇದು ಹಾಕಿ ಅದ ಪ್ರಕಾರ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು. ಈಗ ಅದನ್ನ ತಗೊಳ್ರಿ. ತುಂಬಾ ಅವಕದ ಈಗ ನೋಡ್ರಿ ಅಮ್ಮರ, ಈಗ ಸಗಣಿ ರೆಡಿ ಹಾಕಿದ್ರಿ. ಯಾಕೆ ಇದು ಸಗಣಿ ರೆಡಿ ಯಾಕೆ ಹಾಕಿದ್ರಿ ಅಂದ್ರೆ, ಇದು ಒಂದು ಸ್ವಲ್ಪ ಲೇಟ್ ಆಗಿ ಕೊಳೆಯಂತ ವಸ್ತು ಇವು, ಗೊಂಜಾಳ ಸಿಪ್ಪೆ ಇವು ಅಂದ್ರೆ ಅದಕ್ಕೆ ಆ ಲಘು ಕೊಳಿಲಿ ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿದ್ವಿ ನಾವು, ಸಗಣಿ ರೆಡಿ ಹಾಕಿದ್ವಿ. ಈಗ ಈಗ ಏನ್ ಮಾಡ್ಬೇಕ್ರಿ, ಈಗ ಇಷ್ಟಕ್ರಿ ಸಗಣಿ ರೆಡಿ ಹಾಕಿದ್ವಿ, ಇನ್ನು ಏನ್ ಮಾಡ್ಬೇಕಂದ್ರ ಅದು ಸಪ್ಪಿ ಅದು ರೌದಿ ಗಿವ್ದಿ ಅವು ಏನದವಲ್ಲ ಅವನ್ನ ಏನ್ ಮಾಡ್ಬೇಕು, ಒಂದಡಿ ಎತ್ತರ ದಪ್ಪಾಗಿ ಹಾಕ್ಬೇಕು. ಈಗ ನೋಡ್ರಿ ಈ ತರ ಒಂದಡಿ ಅಷ್ಟು ಸಪ್ಪಿ ಹಾಕಿದ್ರಿ. ಹಾಕಿದಾಗ ಇದ್ರ ಮ್ಯಾಗ ಏನ್ ಮಾಡ್ಬೇಕು, ಒಂದೆರಡು ಇಂಚ್ ಸಗಣಿ ಹಾಕ್ಬೇಕು. ದಪ್ಪ ಅಂದ್ರ ಒಂದು ತೆಳುವಾಗಿ ಸಮಾನಿಗೆ 2 ಇಂಚ್ ಏನು ಸಗಣಿ ಹಾಕ್ಬೇಕು. ಆ ಸಗಣಿ ಹಾಕೋದ್ರಿಂದ ಏನಂದ್ರ ಸಗಣಿ ಅಂದ್ರ ಎರೆಹುಳಕ್ಕೆ ಒಳ್ಳೆ ಆಹಾರ. ಅದಕ್ಕೆ ಅದು ಏನ್ ಮಾಡ್ತೈತಿ, ಸಗಣಿಯನ್ನ ತಿಂದು ಅದ್ರ ಜೊತೆಗೆ ಇದನ್ನ ಎಲ್ಲಾ ಕಸಕಡ್ಡಿಯನ್ನು ತಿಂದು ಒಳ್ಳೆ ಗೊಬ್ಬರವನ್ನ ಮಾಡ್ತೈತಿ. ಈಗ ನೋಡ್ರಿ ಇದು ಇಷ್ಟೆಲ್ಲ ಒಂದು ಪದರ ಏನು ಹಾಕಿದ್ರು ದಂಟು ಅದು ಹುಲ್ಲು ಅದನ್ನ ಹಾಕ್ಯಾರ. ಹಾಕಿದಾಗ ಏನು ಮಾಡ್ಯಾರ, ಒಂದು ಪದರ ಸಗಣಿ ಹಾಕ್ಯಾರ. ಸಗಣಿ ಹಾಕಿದಾಗ ಏನು ಮಾಡ್ಬೇಕು, ಇದಕ್ಕೆ ಒಂದೊಂದು ಕೂಡ ನೀರು ಹೊಡಿಬೇಕು. ನೀರು ಹೊಡೆಯೋದಂದ್ರೆ ನೀರು ಹೊಡೆಯೋ ಉದ್ದೇಶ ಏನಂದ್ರೆ ಇದು ಲಘು ಕೊಳೆಯೋದಕ್ಕೆ ಅದು ಮತ್ತು ಎರೆಹುಳ ಏನು ಮಾಡತೈತಿ ಲಘು ತಿನ್ನಕ್ಕೆ ಅನುಕೂಲ ಆಕತಿ. ತಿಂದ ಮ್ಯಾಗ ಏನು ಮಾಡ್ತೈತಿ ಲಘು ಗೊಬ್ಬರ ಆಗಕ್ಕೆ ಇದು ಆಕತಿ. ಅದ್ರ ಸಂಬಂಧ ನೀರು ಹೊಡಿಬೇಕು ರೀ. ಈಗ ನೋಡ್ರಿ ಇಷ್ಟೆಲ್ಲ ತುಂಬಿಸಿದ್ರಿ, ತುಂಬಿಸಿದಾಗ ಇದಕ್ಕೆ ಏನ್ ಮಾಡ್ಬೇಕು, ನೀರು ಹೊಡಿಬೇಕು. ನೀರು ಹೊಡೆದಿಂದಾಗ ಏನ್ ಮಾಡ್ಬೇಕು, ಇದನ್ನ 8 ದಿನ ಕಾಯಂ ನೀರು ಹೊಡ್ಕೊಂತ ಹೋಗ್ಬೇಕು. ನೀರು ಹೊಡೋದ್ರಿಂದ ಏನಾಗತ್ತೆ ಅಂತಂದ್ರ ಇದು ತೇವಾಂಶ ಹಂಗ ಉಳಿತೈತಿ. ಉಳಿದಿಂದ ಆಮೇಲೆ ಹುಳ ಬಿಡ್ಬೇಕ್ರಿ. ಎಲ್ಲ ಮಾಡಿದ್ರಿ, ಹುಳ ಬಿಡ್ತಾನ ಅಂದ್ರಿ, ನೀವು ಯಾವಾಗ ಹುಳ ಬಿಡ್ತೀರಿ? ಇನ್ನು ಏನು ಎಂತ ಹುಳ ಅದಾವ ಹೇಳ್ಕೊಡ್ರಿ ನಮಗ. ಆಯ್ತ್ರಿ, ಈಗ ಹುಳ ಇಲ್ಲೇ ತಗೊಂಬಂದೇವ್ರಿ, ಅವನ್ನೆಲ್ಲ ನಿಮ್ಗೆ ತೋರಿಸ್ಕೊಡ್ತೇವ್ರಿ ನಾವು.
ಈಗ ನೋಡ್ರಿ ಅಮ್ಮರ ಎರೆಹುಳ ಯಾವ ಅಂತ ಕೇಳಿದ್ರಲ್ಲ, ಇವ ನೋಡ್ರಿ ಹುಳ ಈ ಟೈಪ್ ಇರ್ತಾವ ರೀ ಇವು ಎರೆಹುಳ ರೀ, ಇವನ್ನ ಏನ್ ಮಾಡ್ಬೇಕು ಇದ್ರಾಗ ಬಿಡೋದ್ರಿ. ಹೆಂಡ್ಯಾಗ ಬಿಡ್ಬೇಕು ರೀ. ಹ್ಞೂ ರೀ ಹ್ಞೂ ರೀ. ಈಗ ನೋಡ್ರಿ ಅಮ್ಮರ ಇವು ಎರೆಹುಳ ಹೆಂಗ್ ಬಿಡ್ಬೇಕಂದ್ರ ತೋರಿಸ್ತೇನೆ. ಇವನ್ ಏನ್ ಮಾಡ್ಬೇಕು, ಎರೆಹುಳ ಸ್ವಲ್ಪ ತಗೊಂಡು ಅಲ್ಲಲ್ಲಿ 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 ಒಂದ್ ಸ್ವಲ್ಪ ಈ ತೊಟ್ಟಿ ತುಂಬಾ ಎರೆಹುಳ ತೊಟ್ಟಿ ಐತಲ್ಲ ಇದು, ಈ ತೊಟ್ಟಿ ತುಂಬಾ ಅಲ್ಲಲ್ಲಿ ನಾಕ್ 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 ಬಿಟ್ಟುವಂತ ಹೋಗ್ಬೇಕು. ಅವೇನ್ ಮಾಡ್ತಾವ ಅಂದ್ರ ತಾವ ಈಗ ನಾವೇನ್ ತೆಳಗ ಬಿಡ್ಬೇಕು ಅನ್ನೋದಿಲ್ಲ, ತಾವ ಹೋಗ್ಬಿಡ್ತಾವ ತಿನ್ಕೋಂತ. ಅಲ್ಲಲ್ಲ ಅಲ್ಲಲ್ಲ ಒಂದಂತಾನೆ ಸಾಯಿದ್ರ ಹುಳ ಬಿಟ್ಟಿವಿ ರೀ, ಗೊಬ್ಬರ ಹಾಕಿವಿ ರೀ, ಇದು ಗೊಬ್ಬರ ಹೆಂಗಾಕತ್ ನಮ್ಗೆ ಹೇಳ್ಕೊಡ್ರಿ. ಈಗ ನೋಡ್ರಿ ಗೊಬ್ಬರ ಹೆಂಗಾಕತಿ ಅಂತಂದ್ರೆ, ಇದು ಹುಳ ಈಗ ಎರೆಹುಳ ಬಿಟ್ಟಿದ್ವಿ ನಾವು, ಬಿಟ್ಟಿಂದಾಗ ಏನಾಕತಿ ಅದು ತಿಂದು ತಿಂದು ಹಿಕ್ಕಿ ಹಾಕಿ ಅದು ಗೊಬ್ಬರ ರೆಡಿ ಮಾಡ್ತೈತಿ. ಗೊಬ್ಬರ ಅಂದ್ರೆ ಈ ತರ ಗೊಬ್ಬರ ಹಾಕತ್ರಿ ಇದು. ಹ್ಞೂ ಇಲ್ಲಿ ಐತಲ್ರಿ, ಈ ತರ ಗೊಬ್ಬರ ಹಾಕತ್ರಿ ಅದು ಗೊಬ್ಬರ. ಈಗ ನೋಡ್ರಿ ನಾವು ಹುಳ ಬಿಟ್ಟಿವಿ, ಹುಳ ಬಿಟ್ಟಿಂದಾಗ ಅದೇನ್ ಮಾಡ್ತತಿ, ಇದೆಲ್ಲ ಸಪ್ಪು ಸಿದಿ ಎಲ್ಲ ತಿಂದು ಏನ್ ಮಾಡ್ತತಿ, ಈ ತರ ಗೊಬ್ಬರ ಮಾಡ್ತತಿ. ಈ ಗೊಬ್ಬರ ಅಂದ್ರೆ ಹೆಂಗಿರ್ತತ್ರಿ, ಈಗ ಒಂದ್ ನಮೂನಿ ಚಾಪುಡಿ ನೋಡ್ರಿ, ಆ ಚಾಪುಡಿ ತರನ ಇರ್ತತಿ ಗೊಬ್ಬರ. ಇಲ್ಲೇ ಐತ್ ನೋಡ್ರಿ ಗೊಬ್ಬರ. ಗೊಬ್ಬರ ಆಗ್ಬೇಕಾದ್ರೆ ಎಷ್ಟು ದಿನಕ್ಕೆ ಆಕತ್ರಿ ಸಾಹೇಬ್ರ ನಮ್ಗೆ ಹೇಳ್ಕೊಡ್ರಿ. ಇದು ನೋಡ್ರಿ ಅಮ್ಮರ, ಇದು ಗೊಬ್ಬರ ಆಗ್ಬೇಕಂದ್ರೆ ಇದು 1 ಕೆಜಿ ಹುಳ ಬಿಟ್ಟು ಅಂದ್ರೆ 2.5 ರಿಂದ 3 ತಿಂಗಳಿಗೆ ಗೊಬ್ಬರ ರೆಡಿ ಆಕತಿ. ಅದ ನಾವು 1.5 ಕೆಜಿ 2 ಕೆಜಿ ಹುಳ ಬಿಟ್ಟಿವಿ ಅಂದ್ರೆ 1.5 ತಿಂಗಳಕ್ಕೆ ಏನಾಕತಿ, ನಮ್ಗೆ ಗೊಬ್ಬರ ರೆಡಿ ಆಕತಿ. ರೆಡಿ ಆಕತ್ರಿ. ನಾವು ಎಲ್ಲ ಮಾಡಿದೀವಿ ರೀ ಗೊಬ್ಬರ. ಇದು ಸಣ್ಣಂಗ ಆದ್ರಿಂದ ಏನ್ ಮಾಡಿದ್ರು ನಮ್ಗೆ ಎಷ್ಟು ಹೇಳ್ಕೊಟ್ಟು ಹೋಗ್ರಿ ಅಲ್ರಿ. ಇದು ನೋಡ್ರಿ ಅಮ್ಮರ, ಈಗ ಗೊಬ್ಬರ ಈ ತರ ಗೊಬ್ಬರ ಆತಂದ್ರ ಇದನ್ನ ಏನ್ ಮಾಡ್ಬೇಕು, ಲಾಸ್ಟ್ ನಾವು ಬಿತ್ತ ಟೈಮ್ಕ ಅಂದ್ರೆ ಬಿತ್ತ ಸೀಸನ್ಕ ಗೊಬ್ಬರ ತೆಗಿತೇವೆ ಅಂತೀವಿ. ತೆಗದಿಂದಾಗ ಏನ್ ಮಾಡ್ಬೇಕು ನಾವು ಈ ಗೊಬ್ಬರವನ್ನು, ಈಗ ಬಿತ್ತದಾಗ ಈಗ ಕೂರಿಗಾಗ ಬಿತ್ತಬಹುದು, ಅಥವಾ ಬುಕ್ಕದಾಗ ಹಿಂದೆ ಬುಕ್ಕ ಕಟ್ಕೊಂಡು ಬಿತ್ತಬಹುದು, ನೇರವಾಗಿ ಬಿತ್ತಬಹುದು. ಈ ಬಿತ್ತೋದ್ರಿಂದ ಇದೇನಾಕತಿ, ಬೆಳಿನ ಹೆಚ್ಚಿಗೆ ಬರ್ತೈತಿ ನಮಗ, ಅದು ಮಣ್ಣಿನ ಫಲವತ್ತತೆನ ಹೆಚ್ಚಾಕತಿ, ಮತ್ತ ಭೂಮಿ ಗುಣಮಟ್ಟವನ್ನು ಕಾಯ್ಕೊಂಡು ಹೋಗತಿ. ಮತ್ತು ಇನ್ನೊಂದು ಏನಂದ್ರೆ, ಇದು ಈ ಎರೆಹುಳ ಗೊಬ್ಬರ ಹಾಕೋದ್ರಿಂದ ಬೆಳೆ ಒಣಗಂಗಲ್ರಿ, ಒಂದು 15 ದಿನ ಮಳಿ ಹೋದ್ರೂ ಏನಾಕತಿ, ಅದು ಹಸಿರಾಗೇ ಇರ್ತತಿ. ಇದನ್ನ ಪರಿಸಿ ತಂದೆ ತೊಟ್ಲಾನು ಕಟ್ಟಿದ್ವಿ ರೀ ನಾವು, ಗೊಬ್ಬರನ ಹಾಕಿವಿ ರೀ ಸಾಹೇಬ್ರ, ಮತ್ತ ಹುಳಾನು ಬಿಟ್ಟಿವಿ ರೀ ಸಾಹೇಬ್ರ. ಇದು ಏನ್ ಲಾಭ ಐತಿ ರೀ ನಮ್ಗೆ ರೈತರಿಗೆ ತಿಳಿಸಿಕೊಟ್ಟು ಹೋಗ್ರಿ ನೀವು ಸಾಹೇಬ್ರ. ಈಗ ನೋಡ್ರಿ ಇಷ್ಟೆಲ್ಲ ಇದು ಮಾಡ್ಕೊಂಡ್ರೆ 1,000 ರೂಪಾಯಿ ಪರಿಸಿ ಕಲ್ ತಗೊಂಬಂದು ಈ ಟೈಪ್ ನಾವು ಸಪ್ಪು ಸಿದಿ ಹಾಕಿ ಇದಕ್ಕೆ ಏನ್ ಮಾಡಿದ್ವಿ, ಸಗಣಿ ಗಿಗಣಿ ಹುಳ ಸಗಣಿ ಹಾಕಿ ನೀರು ಹೊಡೆದು ಹುಳಾನ ಬಿಟ್ಟು ಇದನ್ನ ಹಾಕಿಂದಾಗ ಏನ್ ಮಾಡ್ಬೇಕಂದ್ರೆ, ಇದು 2 ರಿಂದ 3 ತಿಂಗಳಕ್ಕೆ ನಿಮ್ಗೆ 4 ಕ್ವಿಂಟಲ್ ಗೊಬ್ಬರ ಸಿಗ್ತೈತಿ. 4 ಕ್ವಿಂಟಲ್ ಅಂದ್ರೆ ವರ್ಷಕ್ಕೆ ಇಂಥವು ಏನು ಮಾಡ್ಬೇಕು, ಒಂದು 2 ರಿಂದ 3 ಸತ ಮಾಡಿದ್ರೆ ಅಂದ್ರೆ ನಿಮ್ಗೆ 8 ರಿಂದ 10 ಕ್ವಿಂಟಲ್ ಗೊಬ್ಬರ ಸಿಗ್ತೈತಿ. ಪ್ರತಿ 1 ಕ್ವಿಂಟಲ್ಗೆ ಎಷ್ಟು ರೇಟ್ ಅಂದ್ರೆ, ಇದು 300 ರೂಪಾಯಿ ರೇಟ್ ಬೀಳ್ತೈತಿ 1 ಕ್ವಿಂಟಲ್ಗೆ. ಅಂಥದ್ದು 10 ಕ್ವಿಂಟಲ್ ಹಿಡ್ಕೊರಿ ನೀವು, 10 ಕ್ವಿಂಟಲ್ಗೆ ಎಷ್ಟಾದ 300 ರೂಪಾಯಿ. 300 ರೂಪಾಯಿ ಗೊಬ್ಬರ ನೀವು ಮಾಡೋದ್ರಿಂದ ನಿಮ್ಗೆ ಇದೊಂದು ದೊಡ್ಡ ಲಾಭನ ಅನಿಸ್ತತಿ ನಿಮಗೆ. ಮತ್ತೆ ಇನ್ನೊಂದು ಏನಂದ್ರೆ ಇದರಿಂದ ಲಾಭ ಅಂದ್ರೆ, ಈಗ ನೀವು ಸರ್ಕಾರಿ ಗೊಬ್ಬರ ತೊಗೊಂಬಂದು ಹಾಕ್ತಿರ್ತೀರಿ, ಅದ ಈಗ ನಿಮ್ಮ ಹೊಲದಾಗಿಂದ ತಗೊಂಡು ಸಪ್ಪಿ ಸಿದಿ ಎಲ್ಲ ತಗೊಂಡು ಇಲ್ಲೇ ರೆಡಿ ಮಾಡ್ಕೊಂಡು ನೀವ ಸ್ವಂತ ಗೊಬ್ಬರ ರೆಡಿ ಮಾಡ್ಕೊಂಡು ಹಾಕೋದ್ರಿಂದ ಅದು ಸರ್ಕಾರಿ ಗೊಬ್ಬರ ತರೋದನ್ನ ತೆಪ್ತತಿ, ಮತ್ತು ಅದು ದುಡ್ಡು ಉಳಿತಾಯ ಆಕತಿ. ಇದು ಒಂದು ಲಾಭ. ಮತ್ತೆ ಈ ಗೊಬ್ಬರ ಹಾಕೋದ್ರಿಂದ ನಿಮ್ಗೆ ಏನಾಕತಿ, ಭೂಮಿ ಗಿಮ್ಮಿ ಎಲ್ಲ ಏನ ಕೆಡಂಗಿಲ್ಲ ಅಂದ್ರೆ ಏನಾಕತಿ, ಭೂಮಿ ಎಲ್ಲ ಮೃದು ಆಕತಿ ಅಂದ್ರೆ ಮಣ್ಣೆಲ್ಲ ಈ ಮಣ್ಣು ಇದು ಮೃದು ಆಗಿ ಒಳ್ಳೆ ಪೀಕನ್ನ ತೆಗೆದುಕೊಳ್ಳಲು ನಿಮ್ಗೆ ಒಂದು ಲಾಭ ಆಕತಿ. ಈ ಚಪ್ರ ಹಾಕಂಡ್ರಿ ನಾವು ಹಾಕಿದ್ರಿ ಸಾಹೇಬ್ರ, ಇದ್ರದಿಂದ ಏನ್ ಹೇಳ್ಕೊಡ್ರಿಲ್ಲ ಸಾಹೇಬ್ರ ನಮಗ. ಈಗ ನೋಡ್ರಿ ಚಪ್ರ ನಾವು ಹಾಕಂದೀವಿ ಹಾಕಿದ್ರಿ, ಇದರಿಂದ ಏನಂತಂದ್ರೆ ಈಗ ಎರೆಹುಳ ತೊಟ್ಟಿರ್ತತಿ, ಈಗ ಬಿಸಿಲಿಗೆ ಏನಾಕತಿ ಅದ್ರ ತೇವಾಂಶ ಆರ್ತತಿ, ಆರಿ ಹೋಗ್ಬಾರ್ದ ಅನ್ನೋ ಉದ್ದೇಶಕ್ಕೆ ನಾವೇನ್ ಮಾಡಿದೀವಿ, ಈ ಚಪ್ರ ಹಾಕಿ ನೆರಳು ಮಾಡ್ರಿ ಅಂತಂದ ಹೇಳಿ. ಆ ಪ್ರಕಾರ ನೀವು ಇದು ಮಾಡ್ಕೊಂಡ್ರಿ, ಇದು ಏನಾಕತಿ ತೇವಾಂಶ ಕಾಯಂ ಉಳಿತೈತಿ. ಈಗ ಮತ್ತೊಂದು ಏನಂತಂದ್ರೆ, ಅದ್ರಾಗ ಎರೆಹುಳ ತೊಟ್ಟಿಯಾಗ ಹುಳ ಬಿಟ್ಟಿರ್ತೇವಲ್ರಿ, ಆ ಹುಳ ಏನಾಕತಿ ಅವು ಸಾಯ್ಬಾರ್ದು ಬಿಸಿಲಿಗೆ. ಮತ್ತೆ ಅದೇನಾಕತಿ ಹುಳನು ಅವು ತಂಪು ಹುಳಕ್ಕೆ ತಂಪನ ಕಾಯ್ಕೊಂಡಿರ್ತತಿ, ಅದರ ಉದ್ದೇಶದಿಂದ ಏನು ಮಾಡ್ಬೇಕು ಈ ಚಪ್ರವನ್ನು
ಹಾಕ್ಬೇಕ್ರಿ. ಈಗ ನೋಡ್ರಿ ಈ ತರ ಎರೆಹುಳ ತೊಟ್ಟಿ ಶಾಶ್ವತವಾಗಿ ಮಾಡ್ಕೊಂಡ್ರೆ, ಒಮ್ಮೆ ಮಾಡ್ಕೊಂಡ್ರೆ ಏನಾಕತಿ, ವರ್ಷ 3,000 ರೂಪಾಯಿ ಗೊಬ್ಬರವನ್ನ, ಎರೆಹುಳ ಗೊಬ್ಬರವನ್ನ ತಯಾರು ಮಾಡ್ಕೋಬಹುದು. ತಯಾರು ಮಾಡ್ಕೊಂಡ ನಂತರ ಇದನ್ನ ಪ್ರತಿಯೊಬ್ಬರು ಮಾಡ್ಕೋಬೇಕು. ಈ ತರ ನೀವು ಏನ್ರಿ ಒಳ್ಳೆ ಒಳ್ಳೆ ಬೆಳೆಗಳನ್ನ ತೆಗೀರಿ, ಗೊಬ್ಬರವನ್ನ ಮಾಡ್ಕೊಂಡು ಮತ್ತೆ ಏನ್ ಮಾಡ್ರಿ, ಮಾವಿನ ಗಿಡಕ್ಕ ಈದ ಗೊಬ್ಬರನ್ನ ಹಾಕ್ರಿ. ಮತ್ತೆ ಏನ್ ಮಾಡ್ಬೇಕು, ನಿಮ್ಮ ಜೀವನದಾಗ ಈಗ ಎರೆಹುಳ ಗೊಬ್ಬರವನ್ನ ಕಾಯಮಾಗಿ ಅಳವಡಿಕೆ ಮಾಡ್ಕೊಡ್ರಿ ಅಂತ ಇಷ್ಟ ಹೇಳುತ್ತಾ ನಾ ಏನ್ ಮಾಡ. ಈಗ ಕಾಶವ್ವ ಚನ್ನಪ್ಪ ಅಕ್ಕಿ ಸಾಗರ್ ಇವರು ನಮ್ಮ ಸರ್ವಾಂಗೀಣ ವಿಕಾಸ ಯೋಜನೆಯಿಂದ ಎರೆಹುಳ ತೊಟ್ಟಿ ನಿರ್ಮಾಣ ಮಾಡ್ಯಾರ. ಅವರಿಗೆ ನಮ್ಮ ಡಿಜಿಟಲ್ ಗ್ರೀನ್ ಯೋಜನೆಯಿಂದ ಮತ್ತು ನಮ್ಮ ಸರ್ವಾಂಗೀಣ ವಿಕಾಸ ಯೋಜನೆ ವತಿಯಿಂದ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ ಸರ್. Thank you.